ಕೊಡೋ ಮಾಮಾ. ಏ ಕೊಡೋ ಮರಿ. ಇಲ್ಲ ಇಲ್ಲ. ಅಯ್ಯೋ ನಿನ್ನ. ಏ ಕೊಡೋ ಮಾಮಾ, 5 ರೂಪಾಯಿ ಕೊಡೋ ಮಾಮಾ. ಯಾಕೆ ಒಬ್ನೇ ಕೂತಿದ್ಯಾ? ಕೊಡೋ, ಇಲ್ಲಿ ಪರವಾಗಿಲ್ಲ, ಕೊಡೋ. ಏ 5 ರೂಪಾಯಿ ಕೊಡೋ ಮಾಮಾ. ಏಯ್ ನೋಡು, ತೆಗಿ ತೆಗಿ. ನನ್ನ ಹತ್ರ ಇರೋದೇ 15 ರೂಪಾಯಿ. ನೀನು ಕೊಟ್ರೆ ನನಗೆ ಬಸ್ ಚಾರ್ಜ್ ಕಾಸಿರಲ್ಲ. ನಿಂಗೆ ಒಳ್ಳೇದಾಗುತ್ತೆ, ಬೋಣಿ ಮಾಡ್ಕೊಡ್ತೀನಿ, ಕೊಡೋ. ತಗೋ, ಅಷ್ಟು ತಗೊಂಡು ಹೋಗು. ತಗೋ ನಿನ್ ದುಡ್ಡು. ಯಾಕೆ ಸಿಟ್ ಮಾಡ್ಕೋತೀಯ? ಇದು ಬೇರೆ ಇಟ್ಕೋ, ನಿನ್ಗೆ ಒಳ್ಳೇದಾಗುತ್ತೆ, ಕೆಲಸ ಸಿಕ್ಕಿಲ್ವಾ? ಏನ್ ನೀವ್ ಹೋಗ್ತೀವ? ನಾ ಹೋಗ್ಲ ಸುಂದ್ರ. ಏನ್ ಒಳ್ಳೆ ಗಡ್ಡ ಕೂದ್ಲು, ರಾಜ ನೋಡಕ್ಕೊಂತರ ಒಳ್ಳೆ ಹೀರೋ ಇದ್ದಂಗಿದ್ಯ. ಫ್ರೆಂಡ್ ಮಾಡ್ಕೊಳ್ಳೋಣ ಅಂದ್ರೆ ನಿಜವಾಗ್ಲು ಹೀರೋ ಇದ್ದಂಗಿದೀನಾ? ಅದೇ ಪ್ರಶ್ನೆನಾ? ನನಗ್ ನಾನೇ ದಿನಕ್ಕೆ 50 ಸಾರಿ ಕೇಳ್ಕೊತಾ ಇದ್ದೆ. ನಮ್ ಯಾರು ಅಲ್ದವರು ಕೆಲವೊಮ್ಮೆ ನಮ್ ನೋವುಗಳಿಗೆ ಖುಷಿಗಳಿಗೆ ಸ್ಪಂದಿಸಿ ಆ ಕ್ಷಣಕ್ಕೆ ನಮ್ಮವರಾಗ್ಬಿಡ್ತಾರೆ. ಇಂತಹ ಸಂಬಂಧಗಳನ್ನ ಸೇರಿಸೋ ಬೆಳೆಸೋ ಸಂದರ್ಭಗಳು ಜಾಗಗಳು ಬೇಕಾದಷ್ಟು ಇರುತ್ತವೆ. ಅಂತಹದ್ರಲ್ಲೊಂದು ಜಾಗ ಬೆಂಗಳೂರಿನ ಜಯನಗರ 4th ಬ್ಲಾಕ್.
ಜಯನಗರ ಫೋತ್ಲಾ ಕೊಡಿ ಸರ್. ತಾಳ್ರಿ ಚಿಲ್ರೆ ಆಮೇಲೆ ಇಸ್ಕೊಳೆ. ಯಾರ್ರಿ ಟಿಕೆಟ್? ಅವತ್ತು ಫೋರ್ತ್ ಬ್ಲಾಕ್ ಫ್ರೆಂಡ್ ಕೊಟ್ಟ ಕಾನ್ಫಿಡೆನ್ಸ್ನ ವ್ಯಾಲಿಡಿಟಿ ಬರೀ ಎರಡೇ ವಾರದಷ್ಟು. ಆಮೇಲೆ ನಾನು ತುಂಬ ಜನ ಡೈರೆಕ್ಟರ್ಗಳನ್ನ ಮೀಟ್ ಮಾಡಿದೆ. ಅವಕಾಶಕ್ಕೋಸ್ಕರ ಅಲ್ದು ಅಲ್ದು ಇದ್ದಿದ್ದು ಸ್ವಲ್ಪ ದುಡ್ಡು ಖರ್ಚಾಯ್ತು ಅನ್ನೋದು ಬಿಟ್ಟರೆ ಬೇರೆ ಏನು ಉಪಯೋಗ ಆಗಲಿಲ್ಲ. ಆಗ ನನಗೆ ಮತ್ತೆ ಆಸರೆ ಕೊಟ್ಟಿದ್ದು ಅದೇ ಜಯನಗರ ಫೋರ್ತ್ ಬ್ಲಾಕ್ ಬೆಂಚ್. ಹದಿನೈದು ಸರಿ ವೆಂಕಿ, ನಾನು ಒಂದ್ ರೌಂಡ್ ಆಗಿ ಹೂ ಮಾರ್ಕೊಂಡ್ ಬರ್ತೀನಿ, ಆಮೇಲೆ ನೀನು ಹೂ ತಗೊಂಬೇಕು. ಸಿಟ್ಟು ಬಂದ್ಬಿಡ್ತು ಪಾಪ. ಸಿಟ್ಟಲ್ಲ ಅದು ಕಾಂಪಿಟೇಷನ್ ನಿನ್ ಮೇಲೆ. ಕಾಂಪಿಟೇಷನ್ ಸರ್, ಬೆಂಗಳೂರಿಗೆ ಹಳಬ್ರು ಅನ್ಸುತ್ತೆ. ಮೂವತ್ತೈದು ನಲ್ವತ್ತು ವರ್ಷ ಆಯ್ತು. ನೀವು ಬೆಂಗಳೂರಿಗೆ ಹೊಸಬ್ರಾ? ಎರಡು ತಿಂಗಳಿಗೆ ಹಳಬ ಸರ್. ಮೂರ್ನಾಲ್ಕು ಏರಿಯ, ಒಂದು ಎಂಟು ಬಸ್ಸು, ಪರಿಚಯ ಇರಬೇಕು ಅಂತ ಕಾಣುತ್ತೆ. ಹೌದು ಸರ್. ಏನಿರುತ್ತೆ ಬೆಂಗಳೂರು? ಬೆಂಗಳೂರಿಗೆ ಏನು ಸರ್ ಚೆನ್ನಾಗಿದೆ? ಬಸ್ಸಲ್ಲಿ ಕಂಡಕ್ಟರ್ ಟಿಕೆಟಿಗೆ ದುಡ್ಡು ಕೇಳಿದಾಗ, ಊಟ ಟೈಮು ತಿಂಡಿ ಟೈಮು ಆದಾಗ ನಮ್ಮೂರೇ ಚಂದ ಅನ್ಸುತ್ತೆ ಸರ್. ಏನು ಮಾಡ್ಕೊಂಡಿದ್ದೀರಾ? ಹೀರೋ ಬೇಕು ಅಂತ ಬಂದೀನಿ ಸರ್. ಮತ್ತೆ ನೀನ್ ಗಡ್ಡ ಈ ಕರಡಿ ಕೂದಲು. ವೇಷ ಹಾಕ್ಬೇಕು ಅಂತಾನೆ ಬಂದಿರೋದಲ್ವಾ ಸರ್, ಅದಕ್ಕೆ. ಆದರೂ ಭಯ ಶುರುವಾಗಿದೆ ಸರ್. ಆಕಾಶದಲ್ಲಿ ಗೂಡು ಕಟ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ, ವಾಪಸ್ ಊರಿಗೆ ಹೋಗ್ಬಿಡೋಣ ಅಂತ ಇದ್ದೀನಿ. ತಪ್ಪು. ನಮ್ಮ ಹುಡುಗಿ ಸೋತಿದ್ಲಲ್ಲ, ಗೆದ್ದೇ ಗೆಲ್ತೀನಿ ಅಂತ ಬಂದ್ಬಿಟ್ಲು ನೋಡಿ. ಬೆಂಕಿ, ನಾನೀಗ ಮಗ್ಗಿ ಹೇಳ್ತೀನಿ, ನಾನು ಹೇಳ್ಬೇಕಾದ್ರೆ ಯಾರು ಮಾತಾಡಬಾರ್ದು. ಆಮೇಲೆ ನಿನ್ ಬಾಗ್ ದೂವ ತಗೊಂಬೇಕು, ನಿನ್ ಮೊಬೈಲಲ್ಲಿ ಒಂದು ಆಟ ಗೇಮ್ ಆಡಕ್ ಕೊಡ್ಬೇಕು. ಹೇಳು. ಹದಿನೈದು ಒಂದು ಹದಿನೈದು ಹದಿನೈದು ಮೂವತ್ತು ಹದಿನೈದು ಮೂರ್ ನಲವತ್ತೈದು ಹದಿನೈದು ನಾಲ್ಕು ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರೈದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ತಲಿ ನೂರ ಮೂವತ್ತೈದು ನೂರೈವತ್ತು. ತಗೋ ತಗೋ ವೆಂಕಿ, ವೆಂಕಿ ಮೊಬೈಲ್ ವೆಂಕಿ. ಹುಷಾರು ಹುಷಾರು ಗೊತ್ತು. ಬಾಯಿಲಿ ವೆಂಕಿ ಯಾರ್ ವೆಂಕಿ ಅವರು? ಓ, ಪರಿಚಯನೇ ಮಾಡ್ಕೊಡ್ಲಿಲ್ಲ. ಇವ್ಳು ನನ್ನ ಬೆಸ್ಟ್ ಫ್ರೆಂಡ್ ರಾಣಿ ಅಂತ. ಯಾವ ಹುಡುಗಿ ಜೊತೆನೂ ನಿಮ್ಮನ್ನ ಏರದಲ್ಲಿ ನೋಡೇ ಇರ್ಬಲ್ಲ? ಹುಡುಗಿ ಜೊತೆನ? ಹುಡುಗಿ ಜೊತೆ ಬರೋ ಎಷ್ಟೋ ಜನ ಸ್ವಲ್ಪ ದಿನ ಆದ್ಮೇಲೆ ನಿಮ್ ತರ ಗಡ್ಡ ಬಿಟ್ಕೊ ಬರೋದು ಮಾಮೂಲಿ. ಏ ರಾಣಿ, ಮುಂದೆ ಹೀರೋ ಹೋಗೋರ್ ಕಣೆ ಅವರು. ಅವರ ಹೀರೋ ಒಳ್ಳೆ ವಿಲ್ಲನ್ ಇದ್ದಂಗ ಅವ್ರೇ ಹೀರೋ. ನಾನು ಸರಿ ಸರಿ ವೆಂಕಿ ತಗೋ, ನಾನ್ ಮನೆಗ್ ಹೋಗಿ ಹೋಮ್ ವರ್ಕ್ ಮಾಡ್ಬೇಕು, ಬರ್ತೀನಿ. ಏ ರಾಣಿ, ಹೋಗ್ತಾ ದೇವಸ್ಥಾನಕ್ಕೆ ಹೂ ಕೊಟ್ಬಿಡು ಹೋಗಮ್ಮ. ಬಾಯ್ ವೆಂಕಿ. ಬಾಯ್ ಕಣಮ್ಮ. ತುಂಬಾ ಚೂಟಿ ಸರ್. ಹೊತ್ತು ಹೋಗುದೇ ಗೊತ್ತಾಗುದೆ ಎಲ್ಲ ನನ್ನ ಹಾಗೆ ವಯಸ್ಸದ. ಹೌದು ಬಿಡಿ ಸರ್. ಬಾಯ್ ವಿಲನ್. ನನ್ನ ಹೆಸರು ವೆಂಕಟರಾಮು ಅಂತ. ಫ್ರೆಂಡ್ಸ್ ಎಲ್ಲ ನನ್ನನ್ನು ವೆಂಕಿ ಅಂತಲೇ ಕರೆಯೋದು. ಈ ರಾಣಿ ಇದ್ದಾಳಲ್ಲ, ಈ ಫೋರ್ತ್ ಬ್ಲ್ಯಾಕ್ ಫ್ರೆಂಡು ನಂಗೆ. ಅವಳು ಸಂಜೆ ಹೂ ಮಾರ್ಕೊಂಡು ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾಳೆ ನಮ್ಮ ರಾಣಿ. ತುಂಬ ಹಠ ನೋಡಿ ಅವಳಿಗೆ. ಈ ಮೊಬೈಲಲ್ಲಿ ಆಡ್ತಾಳಲ್ಲ,
ಅದರಲ್ಲೂ ಬೇಗ ಸೊಲ್ಲೋದಿಲ್ಲ ನೋಡಿ ಅವಳು. ಯಾಕಂದ್ರೆ ನಿನಗೆ ಅವಳು ಸಿಕ್ಕೋದು ಒಂದೇ ಒಂದು ಆಟ ಜಾಣೆ. ಅವಳು ನೋಡ್ಕೊಳ್ಬೇಕು ಇವ್ರೆ. ಸರ್, ನೀವು ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತೀರಾ? ಖಂಡಿತ, ಮಿಸ್ಸೇ ಮಾಡೋದಿಲ್ಲಪ್ಪ. ರಾಣಿ, ನೀವು ಎಷ್ಟು ದಿನದಿಂದ ಪರಿಚಯ ಸರ್? ಪುಟಾಣಿ ಮಗ್ಗಾಗಿದ್ಲಲ್ಲ ಆವಾಗ್ಲಿಂದ. ದಿನ ಬಂದು ಮಗ್ಗಿ ಹೇಳ್ತಾಳೆ, ನಾನು ಹೂ ತಗೋತೀನಿ. ಈಗೊಂದು 15 ದಿನದಿಂದ ಈ ಮಗ್ಗಿ ಪಂದ್ಯ. ಬರ್ತೀನಪ್ಪ ನಾನು. ವೆಂಕಿ, ವೆಂಕಿ, ನನ್ನ ಹೆಸರು ಧನಂಜಯ ಅಂತ. ನಾನು ನಿನ್ನ ಫ್ರೆಂಡ್ ಅಬ್ಬದ ವೆಂಕಿ. ವೆಂಕಿ, ನಾನಿನ್ನು ಪರಿಚಯ ಆಗಿ ಎಷ್ಟೊತ್ತಾಗಿರ್ಬೋದು ವೆಂಕಿ? ಏನು ಈಗ ಒಂದು ಸ್ವಲ್ಪ ಹೊತ್ತು. 100 ರೂಪಾಯಿ ಸಾಲ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಅಲ್ಲ ವೆಂಕಿ, ಅದು ನಾಳೆ ಒಬ್ಬರು ಡೈರೆಕ್ಟ್ರನ್ನ ಮೀಟ್ ಮಾಡೋಕೆ ಹೋಗಬೇಕು. ಚಾರ್ಜ್ಗೂ ಕಾಸಿಲ್ಲ ವೆಂಕಿ. ಆಟದಲ್ಲಿ ಸೋಲಕ್ಕೆ ನನಗೂ ಇಷ್ಟ ಇಲ್ಲ ವೆಂಕಿ. ಯಾಕೆ ವೆಂಕಿ, ಹೆಂಗೆ ನಂಬೋದು ಅಂತನಾ? ವೆಂಕಿ, ದಿನಾ ರಾಣಿ ಹತ್ರ ಹೂ ತೊಗೊಂಡು ಇಷ್ಟು ಎನ್ಕರೇಜ್ ಮಾಡ್ತೀಯಾ? ನಾ ಹೀರೋ ಆಗ್ತೀನಿ ಅಂದರೆ 100 ರೂಪಾಯಿ ಸಾಲ ಕೊಡಲ್ವಾ? ಹ್ಞೂ. ಆಟದಲ್ಲಿ ಸೋಲಕ್ಕೆ ನನಗೂ ಇಷ್ಟ ಇಲ್ಲ ವೆಂಕಿ. ವೆಂಕಿ, 100 ರೂಪಾಯಿ ಸಾಲ ಕೊಡು ವೆಂಕಿ. ನಾಳೆ ಇಲ್ಲೇ ಇರ್ತೀಯಲ್ಲ, ಇಲ್ಲೇ ಬಂದು ತೀರಿಸ್ತೀನಿ. ಹ್ಞೂ. ಸೈನ್ಸ್ ಎಲ್ಲ ನಂಗೆ ಗೊತ್ತಿಲ್ಲ ವೆಂಕಿ. ನನ್ನ ಪ್ರಕಾರ ಈ ಭೂಮಿ ಯಾವುದೇ ಸಪೋರ್ಟ್ ಇಲ್ಲದೆ ತಿರುಗ್ತಾ ಇದೆ ಅಂದ್ರೆ ನಂಬಿಕೆ ಮೇಲೆ ವೆಂಕಿ. ಹೌದಾ? ನಂಬಿಕೆ ಉಳಿಸ್ಕೊತೀನಿ ವೆಂಕಿ. ಆಯ್ತಪ್ಪ, ಉಳಿಸ್ಕೋ. ಯಜಮಾನಿ, ಥ್ಯಾಂಕ್ ಯು ವೆಂಕಿ. ಇರ್ಲಿ ಇರ್ಲಿ ಇರ್ಲಿ. ದಿವಾನಿ ಹೇ ಜವಾನಿ ಹೇ ದಿವಾನಿ ಮೇರಿ ರಾಣಿ ರುಕ್ ಜಾವು ರಾಣಿ ದೇಖ ಜರಾ ಪಿಛೆ ಮುಡ ಕೇ ಚಲಿ ಕಹಾ ಐಸೆ ಉಡ ಕೇ ಗಿಲಿಗಿಲಿ ಅಖಾ ಗಿಲಿಗಿಲಿ ಅಖಾ ಗಿಲಿಗಿಲಿ ಅಖಾ ಬಿಲಿ 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 ಗಿಲಿಗಿಲಿ ಅಖಾ ಗಿಲಿಗಿಲಿ ಅಖಾ ಗಿಲಿಗಿಲಿ ಅಖಾ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಫ್ರೀ ಎಫ್ಎಂ ರೇಡಿಯೋ. ನಾನು ಮಾರನೇ ದಿನ ಡೈರೆಕ್ಟರ್ ಮೀಟ್ ಮಾಡಕ್ ಹೋದೆ. ಆದ್ರೆ ಬೆಳಗ್ಗೆ 8 ಗಂಟೆಗೆ ಬರೋಕ್ ಹೇಳಿ ಡೈರೆಕ್ಟ್ರು 6 ಗಂಟೆ ಫ್ಲೈಟ್ಗೆ ಚೆನ್ನೈಗೆ ಹೋಗಿದ್ರು. ಏನು ಮಾಡೋದು, ವೆಂಕಿ ನಂಬಿಕೆ ಉಳಿಸ್ಕೊಳ್ಳೇಬೇಕಿತ್ತು, ಅವ್ರ ಸಾಲ ತೀರಿಸ್ಲೇಬೇಕಿತ್ತು, ಅದಕ್ಕೆ ಆ ಥರ ಪಾಂಪ್ಲೆಟ್ಸ್ ಹಂಚಿ. ತಗೋ ವೆಂಕಿ, 100 ರೂಪಾಯಿ ಉಳಿಸ್ಕೊಂಡ್ವಾ ನಾವು ನಂಬಿಕೆನ. ಆಯ್ತಾಯ್ತು, ಥ್ಯಾಂಕ್ ಯು. ಏನು ವೆಂಕಿ, ನೆನ್ನೆ ಶಾಪಿಂಗ್ ಕಾಂಪ್ಲೆಕ್ಸ್ ಥರ ಮಿರ ಮಿರ ಅಂತ ಮಿನುಕ್ತಾ ಇದ್ದೀನಿ ಮುಖ, ಇವತ್ತು ಪವರ್ ಹೋಗಿರೋ ರೋಡ್ ಥರ ಡಲ್ ಹೊಡಿತಾ ಇದೆ. ಅದಾ, ಅವಳಿಗೆ ಇಂಗ್ಲೀಷ್ ಟೆಸ್ಟ್ ಪೇಪರ್ ಕೊಟ್ಟರು, 25ಕ್ಕೆ 17 ತೆಗೆದುಕೊಂಡಿದ್ದಾಳೆ, ಬರ್ತಾ ಬರ್ತಾ ದಡ್ಡಿ ಆಗ್ತಾ ಇದ್ದಾಳೆ. ಇನ್ನೆಂಟು ಎಲ್ಲೂ ಹೋಯ್ತೋ ಪಾಪ, ಇನ್ನೆಲ್ಲಿ ಹೋಗಿರುತ್ತೆ, ತಲೆ ಹರಟೆ ಮಾಡೋದ್ರಲ್ಲಿ ಹೋಗಿರುತ್ತೆ. ಹೌದೌದು,
ವೆಂಕಿ, ನಾಳೆ ಗಣಿತ ಪೇಪರ್ ಕೊಡ್ತಾರೆ, 25 ಏನಾದ್ರೂ ತೆಗ್ದಿಲ್ಲ ಅಂದ್ರೆ ನೀನ್ ಯಾವತ್ತು ಹೂವು ತಗೋಬೇಡ, ಇಲ್ಲ ಅಂದ್ರೆ ಇವತ್ತಿಂದ ಸೇರ್ ಹೂವ ತಗೋಬೇಕು. ನೋಡೋಣ. ವೈ ವಿಲನ್, ಸುಮ್ನೆ ಕೂರಕ್ಕಾಗಲ್ವಾ? ನಿನ್ ತಗೋ ಅಂತ ಹೇಳದ್ನ ಹೂವ. ನಾವಾಗ್ಲೂ ಹೀರೋನೇ, 25 ಬಿಡ್ತಾನೆ ಇರ್ಲಿಲ್ಲ. ಅದಕ್ಕೆ ಈ ತರ ಗಡ್ಡ ಬಿಟ್ಕೊಂಡ್ ಕೂತಿರೋದು. 25 ತಗೊಳ್ಳೋ ಮೊಕ ನೋಡು. ಹೋಗೆ. ಹೇ ಹೋಗಲ್ಲೋ ವಿಲನ್. ಹೇಗೆ ನಮ್ ಹುಡುಗಿ? ಶಾರ್ಟ್ ಸರ್ಕ್ಯೂಟ್. ಧನಂಜಯ ಹೆಂಗೆ ಮಗ? ಆನ್ಲೈನ್ ಬರ್ತೀನಿ ನಿಂದಿದ್ದಾನೆ. ಬ್ರೌಸಿಂಗ್ ಸೆಂಟರ್ಗೆ ಹೋಗ್ಬರೋಣ. ವೆಂಕೆ, ನಾನೇನು ಪರಿಚಯ ಆಗಿ ಎಷ್ಟು ದಿನ ಆಯ್ತು ವೆಂಕೆ? ಒಂದಿನ. ₹100 ಸಾಲ ಕೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ ಅಲ್ವಾ? ಅದು ಭೂಮಿ ನಂಬಿಕೆ. ಆಮೇಲೆ 4th ಬ್ಲಾಕ್ ಹೋಗ್ಲೇಬೇಕಿತ್ತು, ರಾಣಿನ ರೇಗಿಸ್ಲೇಬೇಕಿತ್ತು. ನಾನು ರಾಣಿ ವೆಂಕಿ ತುಂಬಾ ಕ್ಲೋಸ್ ಆದ್ವಿ. ಅದೇನೋ ದಿನ ಸಂಜೆ ಹೋಗಿ ಅವ್ರನ್ನ ಮೀಟ್ ಮಾಡಲಿಲ್ಲ ಅಂದರೆ ಆ ಸಂಜೆ ಕಂಪ್ಲೀಟ್ ಆಯಿತು ಅಂತಲೇ ಅನ್ನಿಸ್ತಾ ಇರಲಿಲ್ಲ. 4th ಬ್ಲಾಕ್ ನನಗೆ ಇಬ್ರು ಒಳ್ಳೆ ಗೆಳೆಯರನ್ನು ಕೊಟ್ಟಿತ್ತು. ಕೋಪ ಬರ್ತಾ ಇದೆ. ಬಂತು ಬಂತು ಬಂತು. ಇನ್ನು ಇನ್ನು ವೆಂಕಿ, ಇನ್ನೊಂದು ಚೂರು ಚೂರು. ಕಮಾನ್ ಅಡ್ಡ ವೆಂಕಿ, ಎಲ್ಲಿಟ್ಟಿದೆ ವೆಂಕಿ ಎಕ್ಸ್ಪ್ರೆಷನ್? ಕಮಾನ್ ವೆಂಕಿ, ಚೂರು 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 ವೆಂಕಿ, ಇನ್ನೊಂದು ಸ್ವಲ್ಪ ಸ್ವಲ್ಪ. ಏನೋ ಈ ಕಡ್ಕ ಹಾಕೊಂಡು ಕೋಪ ಮಾಡ್ಕೊ, ಕೋಪ ಮಾಡ್ಕೊಂಡ್ರೆ ಹೇಗೆ ಮಾಡ್ಕೊಡೋದು ತಗೋ. ಇವತ್ತು ಆಡಿ ಚಾನಲ್ ನಂಗೂ ಇದ್ದೇ ಮಾಡಿಸಿದ್ದು ವೆಂಕಿ. ಏನಾಯ್ತು? ಹೊಡ್ದಿ ಆ ಟೆಸ್ಟಲ್ಲಿ ಡುಮ್ಕಿ. ಗೊತ್ತಿತ್ತು ನಂಗೆ ವೆಂಕಿ ಇನ್ ಹೂ ತಗೋಬೇಡ. ವೆಂಕಿ ಒಂದ್ ನಿಮಿಷ ಬಂದೆ. ಮಗ,
ಅಮೆರಿಕಾ ಕರ್ಸ್ಕೊತಾ ಇದ್ದಾನೆ. ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಏನು ವೆಂಕಿ, ನೀನು ಅಷ್ಟು ವರ್ಷ ಆದ್ಮೇಲೆ ಮಗನ ನೋಡಕ್ಕೆ ಹೋಗ್ತಾ ಇದೀಯಾ? ಖುಷಿಯಾಗಿರೋದು ಬಿಟ್ಟು ವೆಂಕಿ, ಇನ್ನೇನು ಹೀರೋ ಆಗ್ಬಿಡ್ತೀನಿ ವೆಂಕಿ, ರಾಣಿನೂ ಕರ್ಕೊಂಡು ಅಮೆರಿಕಾಗೆ ಬರ್ತೀನಿ. ಅಲ್ಲೂ ಹಿಂಗೆ ಕಲ್ಬೆಂಚ್ಗಳಿರುತ್ತಲ್ಲ, ಅಲ್ಲೂ ಹಿಂಗೆ ಕುತ್ಕೊಂಡು ಮಾತಾಡ್ಬೋದು ವೆಂಕಿ. ನಗು ವೆಂಕಿ, ಏ ನಗಪ್ಪ ನೀನು. ವೆಂಕಿ, ನೀನಿಲ್ಲಿದ್ದಾಗ ನಾನು ಡೈಲಿ ಹೂ ಕೊಡ್ತಿದ್ದೆ, ನೀನು ಅಮೆರಿಕಕ್ಕೆ ಹೋದ್ಮೇಲೆ ನಾನು ಹೂ ಕೊಡೋಕ್ಕಾಗಲ್ವಲ್ಲ, ಅದಕ್ಕೆ ಇದು ತಗೋ. ಬೈಲಿ ವೆಂಕಿ, ಇದ್ರಲ್ಲಿ ನಂದು ಪಾಲಿದೆ. ಗಿಡ ಹೂ ಬಿಟ್ಟಾಗ ನನ್ನೂ ನೆನ್ಸ್ಕೋ ಆಯ್ತಾ? ಆಯ್ತಪ್ಪ. ರಾಣಿ, ಇನ್ಮೇಲೆ ನಿನ್ ಮಗಿ ಯಾರು ಹೇಳ್ತೀಯ? ಏನ್ ವೆಂಕಿ, ಒಳ್ಳೆ ವಿಲನನ್ ಫ್ರೆಂಡ್ ಮಾಡ್ಕೊಟ್ಟಿದ್ಯಾ? ಏಯ್ ಹೀರೋ ಕಣೆ. ಧನಂಜಯ, ನಾನು ನಿನ್ನ ಪರಿಚಯವಾಗಿ ಎಷ್ಟು ದಿನ ಆಯ್ತಾ? ಏ ಅದೆಲ್ಲ ಯಾಕಪ್ಪ, ಒಂದಿಷ್ಟು ಬಲ್ಕ ಕೊಟ್ಟೋಗ್ಬಿಡು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಎಷ್ಟು ಬೇಜಾರಾಗುತ್ತಲ್ವಾ, ನಮಗೆ ತುಂಬ ಹತ್ತಿರ ಆದವ್ರು ಯಾರಾದರೂ ದೂರ ಆದಾಗ. ಮಾಡಿಸಿದ್ರೆ 70 ರೂಪಾಯಿ ಆಗುತ್ತೆ, 100 ಸಲ ಕಟ್ಟಿಂಗ್ ಶೇವಿಂಗ್ ಮಾಡಿಸಿದ್ರೆ ಎಷ್ಟಾಗುತ್ತೆ? 70 × 100 700 ರೂಪಾಯಿ ಆಗುತ್ತೆ. 700 ರೂಪಾಯಿ ಉಳಿಸಿದ್ಯಾ? ಒಂದು ಸಣ್ಣ ಡೈರಿ ಮಿಲ್ಕ್ ತಂದು ಕೊಡೋಕ್ಕಾಗಿಲ್ಲ ನಿಂಗೆ? ಹೀರೋ ಆದ್ಮೇಲೆ ಕೊಡಿಸ್ತೀನಿ ರಾಮ. ನೀನು ಹೀರೋ ಆಗಲ್ಲ, ನಂಗೆ ಡೈರಿ ಮಿಲ್ಕ್ ಸಿಗಲ್ಲ. ಏಯ್ ಹೀರೋ ಆದ್ಮೇಲೆ ಕೊಡಿಸ್ತೀನಿ ಹೀರೋ. ಏ ಹೋಗೋ ವಿಲನ್. ಹೀರೋ ಕಣೆ, ತಿಂಗಳಗಟ್ಟಲೆ ಆಯ್ತಲ್ಲೋ ಕಾಣಿಸಿಲ್ಲ, ಅದೇ ತರ ಗಡ್ಡ ಬಿಟ್ಟಿದ್ಯಾ, ಅದೇ ತರ ಮೀಸೆ, ಅದೇ ತರ ಕೂದ್ಲು. ಮೀನೆ ತೆಗೆದ 10 ರೂಪಾಯಿ ಕೊಡ್ತಿದ್ಯಾ ಅಂದ್ರೆ ಏನೋ ಆಗಿರ್ಬೇಕು. ಇರೋಗಿರೋ ಅದೇನೋ, ತಡೆ ಒಂದ್ ನಿಮಿಷ ತಗೋಳು. 100 ಆಗ್ಲಿ, 100,000 ಆಗ್ಲಿ, 1,000,000 ಆಗ್ಲಿ, 1,00,000,000 ಆಗ್ಲಿ, ಕೋಟಿ ಮಂತ್ ಗೆಲ್ಲು ರಾಜ ನೀನು. ಸರಿ, ನನ್ನ ಕೆಲಸ ಇದೆ, ನಾನು ಬರ್ತೀನಿ. ಯಾರ್ದೋ ಗೆಲ್ವು, ಇನ್ಯಾರ್ದೋ ಸಂತೋಷ. ಹಾಂ, ನನಗೆ ಸಿನಿಮಾ ಸಿಕ್ತು, ಆದರೆ ಹೀರೋ ಆಗಲ್ಲ. ರಾಣಿ ಹೇಳ್ತಿದ್ದಂಗೆ ವಿಲನ್ ಆಗಿ ಒಂದು ನೆಗೆಟಿವ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಆದರೆ ಒಂದಿನ ಹೀರೋ ಆಗೇ ಆಗ್ತೀನಿ. ರಾಣಿ ಬೆಳೆದ್ಲು, ಅವಳ ಮಗ್ಗಿ, ಲೆಕ್ಕದ ಜ್ಞಾನ ಎಲ್ಲ ಬೆಳೀತು. ಆದರೆ ನಮ್ಮ ಕಲ್ಬೆಂಚು ಮತ್ತು ರಾಣಿ ಮಲ್ಲಿಗೆ ಹೂವಿನ ವಾಸನೆ ಇನ್ನೂ ಹಾಗೇ ಇದೆ. ಶೂಟಿಂಗ್ ಶುರು ಆಯ್ತಾ ಅಂತ ನಾನು ಹೇಳ್ದಂಗೆ ವಿಲ್ಲನೇ ಆದೆ. ಸರಿ, ಇವತ್ತು ರಿಸಲ್ಟ್ ಬರುತ್ತೆ ಅಂತಿದ್ದೆಲ್ಲ, ಏನಾಯ್ತು? ನಿಂಗೆ ಕಳ್ಳಿ ದಿನ ನನಗೆ ತಾನೇ ಹೇಳ್ತಾ ಇದ್ದೆ, ಇನ್ಯಾರಿಗೆ ಹೇಳ್ತೀಯ? ಇವತ್ತು ವೆಂಕಿ ಬರ್ತಾ ಇದ್ದಾನೆ, ನಾನು ಅವನಿಗೆ ಹೇಳ್ತೀನಿ. ಹೋಗಲ್ಲೋ ವಿಲನ್. ವೆಂಕಿ ಹಲೋ,
ರಾಜಾ ನಾನು. ಹೇ ಫ್ರೆಂಡ್, ಏನು ಏನ್ ಸಮಾಚಾರ? ನಿನ್ ಮೀಟ್ ಮಾಡ್ ಬಂದ್ಮೇಲೆ ಪೇಪರ್ ನಲ್ಲಿ ಫೋಟೋ ನೋಡಿದೆ. ಸಖತ್ತಾಗಿದ್ಯಾ? ಸೂಪರ್ ಕಣು. ಸರಿ 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 ಸರಿ, ಥ್ಯಾಂಕ್ ಯು ರಾಜಾ. ನನ್ ಹೀರೋ ಕಣು ನೀನು, ಮತ್ತೆ ಫೋನ್ ಮಾಡ್ತೀನಿ. ಸರಿ 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 ಫ್ರೆಂಡ್, ಥ್ಯಾಂಕ್ ಯು. ಇವತ್ತು ಅಮೆರಿಕದಿಂದ ವೆಂಕಿ ಬಂದಿಯಾನೆ, ನಾವೆಲ್ಲ ಮತ್ತೆ ಸೇರ್ತಾ ಇದ್ದೀವಿ. ಹಾ, ಬೆಂಗಳೂರಲ್ಲಿ ಅಪರಿಚಿತನ ಮಾತಾಡಿಸ್ಬೇಡಿ, ಹುಷಾರು ಹುಷಾರು ಅಂತಾರೆ. ಒಂದೇ ಒಂದ್ಸಲ ಮಾತಾಡ್ಸಿ ನೋಡಿ, ಯಾರಿಗೆ ಗೊತ್ತು, ನಿಮಗೊಬ್ರು ವೆಂಕಿ, ಒಬ್ಳು ರಾಣಿ, ಒಬ್ರು ಫ್ರೆಂಡ್ ಸಿಗ್ಬಹುದು. ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ.